ಹಾಯ್, ನಾನು ಡೆಮೋಕ್ರಸಿ ಅಂದರೆ ಸೋಹನ್ ಶೆಟ್ಟಿ. ನನಗೆ ತುಂಬ ದಿನಗಳ ಹಿಂದೆ ಕ್ಲಿಂಗ್ ಸರ್ ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು ಹೇಳಿದರು ನಾನೊಂದು ಮಕ್ಕಳ ಬುಕ್ ಬರೆದಿದ್ದೀನಿ ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯಿತು, ಇವರು ಡೈರೆಕ್ಟ್ರು ಆ್ಯಕ್ಟ್ರು ಮಕ್ಕಳ ಬುಕ್ಕು ಬರೀತಾರಾ ಅಂತ ಆಶ್ಚರ್ಯ ಆಯಿತು. ಅದನ್ನು ಓದೋಕ್ಕೆ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಫೈನಲಿ ಆ ಬುಕ್ ಬಂದುಬಿಡ್ತು. ಅದನ್ನು ಓದಿದಾಗ ನನಗನ್ನಿಸ್ತು ಕ್ಲಿಂಗ್ ಸರ್ ಅಂತೂ ತುಂಬಾ ಬೆಸ್ಟ್ ಅಂತ, ಆಲ್ರೌಂಡರ್ ಅಂತ ಅನಿಸ್ಬಿಡ್ತು. ಅದರಲ್ಲಿ ಊಟಿ ಬ್ಯಾಕ್ಗ್ರೌಂಡಲ್ಲಿ ಫಸ್ಟ್ ಆಫ್ ಊಟಿ ಬ್ಯಾಕ್ಗ್ರೌಂಡಲ್ಲೇ ಹೋಗುತ್ತೆ. ಹೆಂಗಂದರೆ ಆ ಕುದುರೆ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಕುದುರೆ ಅದ್ರ ಗೋಲ್ ಫುಲ್ಫಿಲ್ ಮಾಡೋಕ್ಕೋಸ್ಕರ, ಡ್ರೀಮ್ ಫುಲ್ಫಿಲ್ ಮಾಡೋಕ್ಕೆ ಎಷ್ಟು ಕಷ್ಟಪಡುತ್ತೆ ಅಂದರೆ ಯಾರೂ ಅಂದ್ಕೊಂಡಿರಲ್ಲ ಕುದುರೆ ಅಷ್ಟು ಕಷ್ಟಪಡ್ಬೋದು ಅಂತ. ಅದು ಅದ್ರ ಫ್ಯಾಮಿಲಿ ಬಗ್ಗೆ, ಅದು ಊಟಿ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದು ಒಂದು ಬುಕ್ಕಲ್ಲಿ. ಅದು ಅಷ್ಟು ಚೆನ್ನಾಗಿ. ಮತ್ತು ಸೆಕೆಂಡ್ ಪಾರ್ಟಲ್ಲಿ ಬರುತ್ತೆ ನಿಮಗೆ ಮೈಸೂರಿಗೆ ಹೋಗುವಂಥ ಪಾರ್ಟ್. ಆ ಕುದುರೆಗೆ ಅದೇ ಡ್ರೀಮ್ ಇರುತ್ತೆ ಮೈಸೂರಿಗೆ ಹೋಗಿಬಿಟ್ಟು ಮೈಸೂರಲ್ಲಿ ಇರಬೇಕಂತ. ಆ ಪಾರ್ಟಲ್ಲಿ ನಿಮ್ಗೆ ಅನಿಸುತ್ತೆ ಅಲ್ಲಿ ರಾಜಾರಾಣಿ ಮತ್ತು ಅಲ್ಲಿ ಹಿಸ್ಟ್ರಿ ಎಲ್ಲನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಅದರಲ್ಲಿರೋ ಆ್ಯನಿಮಲ್ ಫ್ಯಾಕ್ಟ್ಸ್ ಇದೆಯಲ್ಲ, ಮಧ್ಯದಲ್ಲಿ ತುಂಬ ಆ್ಯನಿಮಲ್ಸ್ ಹೆಲ್ಪ್ ಮಾಡುತ್ತೆ ಅದಕ್ಕೆ. ಆ ಆ್ಯನಿಮಲ್ ಫ್ಯಾಕ್ಟ್ಸ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಆ ಫೈನಲಿ ಆ ಎಂಡ್ ಇದೆಯಲ್ಲ, ಎಂಡನ್ನಂತೂ ನೀವು ಅಂದ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲ್ಲ. ಮತ್ತು ಇದೀಗ ನೋಷನ್ ಪ್ರೆಸ್ ಅವರು ಪಬ್ಲಿಷ್ ಮಾಡಿರುವಂಥ ಬುಕ್ ಎಲ್ಲ ಕಡೆಯೂ ದೊರೆತಿದೆ. ಅಮೆಝಾನ್, ಕಿಂಡಲ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆಯಲ್ಲೂ ಎಲ್ಲರೂ ಒಂದೊಂದು ಕಾಪಿ ತೊಗೊಳ್ಬೇಕು. ಮಕ್ಕಳಿಗೋಸ್ಕರನೇ ಮಾಡಿರುವಂಥದ್ದು. ಬುಕ್ ಹೆಸರು ಕ್ಲೀ ದ ಕಾಲ್ಟ್. ಎಲ್ಲರೂ ನೋಡಿ, ಇದನ್ನು ಸಪೋರ್ಟ್ ಮಾಡಿ.